ಇವರು ನಮ್ಮ ತಂದೆ ಶ್ರೀಕಂಠಯ್ಯ ಅಂತ ಹೇಳಿ, ನಾನು ಅವ್ರ ಮಗ ನಂಜುನ್ ಸ್ವಾಮಿ ಅಂತ ಹೇಳಿ, ಇಲ್ಲಿ ಶ್ರೀರಾಮ್ಪುರ ಬ್ಯಾಂಕ್ ಕಾಲೋನಿಯಲ್ಲಿ ವಾಸ ಇದ್ದೀವಿ. 10ನೇ ತಾರೀಕು ರಾತ್ರಿ ಸಡನ್ನಾಗಿ ಅವ್ರ ರೂಮಲ್ಲೇ ಕುಸಿದು ಬಿದ್ದರು. ಬಿದ್ದಿದ್ದಾಗೆ ಅವರ ಫ್ರಾಕ್ಚರ್ ಆಗಿದೆ ಅಂತ ಗೊತ್ತಾಯಿತು. ರಾತ್ರಿ ನಮ್ಮನೆ ಪಕ್ಕದಲ್ಲಿದ್ದ ಡಾಕ್ಟರ್ ಪ್ರಹ್ಲಾದ್ ತಕ್ಷಣ ಇವರ ಆಸ್ಪತ್ರೆಗೆ ಸೇರಿಸಿ, ತಕ್ಷಣ ಪಾಪ ಅವರೇ ಒಂದು ಆಂಬ್ಯುಲೆನ್ಸ್ ಬುಕ್ ಮಾಡಿದ್ರು, ಬಂದು ಈ ಆಸ್ಪತ್ರೆಗೆ ಬರೋ ಥರ ಮಾಡಿದರು. ಆಸ್ಪತ್ರೆಗೆ ಬಂದಮೇಲೆ ತಕ್ಷಣ ಎಮರ್ಜೆನ್ಸಿನಲ್ಲಿ ಸೇರಿಸಿ ಎಕ್ಸ್ರೇ ಎಲ್ಲ ನೋಡಿ ಫ್ರಾಕ್ಚರ್ ಆಗಿ ಕನ್ಫರ್ಮ್ ಆಯಿತು. ನೆಕ್ಸ್ಟ್ ಡೇಗೆ ಅವ್ರಿಗೆ ಸರ್ಜರಿ ಆಗಬೇಕು ಅಂತ ಶೆಡ್ಯೂಲ್ ಆಯಿತು. ಅವತ್ತು ಕಾರಣಾಂತರದಿಂದ ಅವತ್ತು ಸರ್ಜರಿ ಮಾಡೋಕ್ಕಾಗಲಿಲ್ಲ, ನೆಕ್ಸ್ಟ್ ಡೇ ಮಾಡಿದ್ದಾರೆ. ಆಪರೇಷನ್ ಎಲ್ಲ ತುಂಬ ಚೆನ್ನಾಗಿ ಸಕ್ಸಸ್ ಆಗಿದೆ. ತುಂಬ ಒಳ್ಳೆ ಡಾಕ್ಟರ್ಸ್ ಟೀಮ್ ಇದೆ ಈ ಆಸ್ಪತ್ರೆಯಲ್ಲಿ. ನಮಗೆ ಟ್ರೀಟ್ ಮಾಡಿದ ನರ್ಸಸ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗಾಗಿ ನಮಗೆ ಭಾಳ ಬೇಗ 4 ಡೇಸ್ ರಿಕವರಿ ಆಗೋದಕ್ಕೆ ಅವಕಾಶ ಆಯಿತು. ಅವ್ರಿಗೀಗ 11 ಇಯರ್ಸ್. ಈ ಏಜ್ನಲ್ಲೂ ಕೆಲವರು ಯಾಕೆ ಈ ಏಜಲ್ಲಿ ಮಾಡಿಸ್ತಾ ಇದ್ದಾರೆ ಅಂತ ಕೇಳಿದ್ರು. ನಾನು ಅವ್ರಿಗೆ ಈಗಲೇ ಇಂಥ ಚಿಕಿತ್ಸೆ ಅಥವಾ ಇಂಥ ಕಂಫರ್ಟ್ಸ್ ಕೊಡಬೇಕಾಗಿದ್ದು ನಮ್ಮ ಧರ್ಮ. ಯಾಕೆಂದರೆ ಮುಂದೆ ಇಷ್ಟು ಈ ಕಷ್ಟ ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಸರ್ಜರಿ ಆಗಿದ್ದರಿಂದ ಮುಂದೆ ಅವ್ರು ಸ್ವಲ್ಪ ಅವರ ಜೀವನದಲ್ಲಿ ಅವರು ಸ್ವಲ್ಪ ಸುಲಭವಾಗಿ ಸುಖವಾಗಿರಬಹುದು ಅಂತ ಹೇಳಿ ನಮ್ಮ ಭಾವನೆ ಇತ್ತು. ಡಾಕ್ಟರ್ಗಳು ಅದನ್ನು ಹೇಳಿದರು. ಅವರ ಸಲಹೆನ ಮಾನ್ಯ ಮಾಡಿ ನಾವು ಈ ಸರ್ಜರಿ ಮಾಡಿಸಿದ್ದೀವಿ. ಮುಂದೆ ದೇವರು ನಮಗೆ ಒಳ್ಳೆ ಮಾಡಬೇಕು ಅಂತ ಹೇಳ್ತೀವಿ. ಎಕ್ಸಲೆಂಟ್ ಟೀಮ್ ಆಫ್ ಡಾಕ್ಟರ್ಸ್. ಪರ್ಟಿಕ್ಯುಲರ್ಲಿ ನಾನೇ ನೋಡಿದ್ದು ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್. ಅದರಿಂದ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಡಾಕ್ಟರ್ಗಳಿದ್ದಾರೆ. ಡಾಕ್ಟರ್ ಬಾಲಕೃಷ್ಣ ಗೌಡ ಅಂತ ಹೇಳಿ ಸೀನಿಯರ್ ಸರ್ಜನ್, ಅವರ ಸ್ಟೆಂಟ್ ಆರನ್ ಅಂತ ಇಲ್ಲಿ ಬರ್ತಾ ಇದ್ರು, ಹೊರಡಿಗೆ ಬಂದು ವಿಸಿಟ್ ಮಾಡ್ತಾ ಇದ್ರು. ತುಂಬ ಚೆನ್ನಾಗಿ ನಮ್ಮನ್ನೆಲ್ಲ ತುಂಬ ಗೌರವದಿಂದ ನಡೆಸ್ಕೊಂಡಿದ್ದಾರೆ. ನಾನು ಎಲ್ರಿಗೂ ಆಭಾರಿ ಆಗಿದೆ. ನರ್ಸಿಂಗ್ ಟೀಮ್ ಅಂತೂ ಚೆನ್ನಾಗಿದೆ. ಮತ್ತು ಫಿಸಿಯೋಥೆರಪಿ ಟೀಮು ಯಾರು ಅವ್ರ ಹೆಸರು ಗೊತ್ತಿಲ್ಲ, ನನಗೆ ತುಂಬ ಚೆನ್ನಾಗಿ ಗೈಡ್ ಮಾಡಿದರು. ಮುಂದೆ ಅವರು ರಿಕವರಿ ಆಗೋದು ನಮಗೆ ಇಂಪಾರ್ಟೆಂಟ್. ಬಟ್ ನಾನು ಈ ಆಸ್ಪತ್ರೆಗೆ 20 ವರ್ಷದಿಂದ ಬರ್ತಾ ಇದ್ದೀನಿ ಹಿಂದೆ. ಹಾಗಾಗಿ ನನಗೆ ಎಲ್ಲ ಪರಿಚಯನೂ ಇದ್ದಾರೆ. ಮತ್ತು ಈ ಆಸ್ಪತ್ರೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ ಆಸ್ಪತ್ರೆಯಲ್ಲಿ. ಟೀಮ್ ಆಫ್ ಡಾಕ್ಟರ್ಸ್ ಆರ್ ರಿಯಲಿ ಗುಡ್. ನರ್ಸಸ್ ಟೀಮ್ ಇಸ್ ರಿಯಲಿ ಗುಡ್. ಬೇರೆ ಎಲ್ಲ ಸರ್ವಿಸಸ್ ಚೆನ್ನಾಗಿದೆ. ಎಲ್ಲ ಕಡೆ ಇದ್ದೇ ಥರ ಇಲ್ಲೂ ಕೊರತೆಗಳು ಇರ್ಬೋದಲ್ಲ, ನಮ್ಮ ಕಣ್ಣಿಗೆ ಅಷ್ಟು ಬಿದ್ದಿಲ್ಲ. ಹಾಗಾಗಿ ನಾನು ಯಾರಾದರೂ ಇಲ್ಲಿ ಸೂಕ್ತ ಚಿಕಿತ್ಸೆ ಪಡಿಬೋದು ಅಂತ ನಮ್ಮ ಧೈರ್ಯವಾಗಿ ಹೇಳ್ಬೋದು. ಫುಡ್ ಚೆನ್ನಾಗಿತ್ತು, ಹೌಸ್ ಕೀಪಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಕ್ಲೀನಿಂಗ್ ಆಗಲಿ ಬೇರೆ ಆಗಲಿ ಅವ್ರಿಗೆ ಪ್ಯಾಡ್ ಹಾಕೋದು ಅದೆಲ್ಲ ಚೆನ್ನಾಗಿ ಟೈಮ್ ಟೈಮಿಗೆ ಮಾಡಿದ್ದಾರೆ. ಫೈನಲ್ ಖುಷಿಯಾಗಿದೆ. ನಾವೆಲ್ಲ ಈ ಟ್ರೀಟ್ಮೆಂಟ್ ಬಗ್ಗೆ ನಮಗೆ ಖುಷಿಯಾಗಿದೆ, ರಿಕವರಿ ಆಗಿದ್ದರಿಂದ ಸಂತೋಷ ಆಗಿದೆ. ಮತ್ತು ಮುಂದೆ ನಾವು ಚೇತರಿಸ್ಕೊಂಬಿಟ್ಟು ನಮ್ಗೆ ಅಷ್ಟೇ ಸರ್. ಥ್ಯಾಂಕ್ ಯು.